Guys, welcome to Sai Study Circle. ಈ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಅಲ್ಲಿ ಲಿಬರೇಜಸ್ ಮೇಲೆ ಒಂದು ಪ್ರಾಬ್ಲಮ್ ಇದೆ. ಈ ಪ್ರಾಬ್ಲಮ್ ಆಕ್ಚುಯಲ್ ಆಗಿ MBA BT ಅವರು ಕೇಳಿದ್ದಾರೆ. ಇದು ಬಿಕಾಂಗೂ ಬರೋ ಚಾನ್ಸಸ್ ಜಾಸ್ತಿ ಇದೆ. ಓಕೆನಾ, ಹೆಂಗ್ ಮಾಡೋದು ಅಂತ ತಿಳ್ಕೋಣ. ಫ್ರಮ್ ದ ಫಾಲೋಯಿಂಗ್ ಪ್ರಿಪೇರ್ ಇನ್ಕಮ್ ಸ್ಟೇಟ್ಮೆಂಟ್ ಆಫ್ ABC ಅಂಡ್ ಬ್ರೀಫ್ಲಿ ಕಮೆಂಟ್ ಆನ್ ಈಚ್ ಆಫ್ ದ ಪರ್ಫಾರ್ಮೆನ್ಸ್ ಅಂತ ಹೇಳಿದ್ದಾರೆ. ಓಕೆನಾ, ಈಚ್ ಆಫ್ ದ ಫರ್ಮ್ಸ್ ಪರ್ಫಾರ್ಮೆನ್ಸ್ ಪರ್ಟಿಕ್ಯುಲರ್ಸ್ ಫಾರ್ಮ್ ಎ ಬಿ ಸಿ ಕೊಟ್ಟಿದ್ದಾರೆ. ಫೈನಾನ್ಷಿಯಲ್ ಎವರೇಜ್ 3:1, 4:1, 2:1, ಇಂಟ್ರೆಸ್ಟ್ 200,000-300,000, ಆಪರೇಟಿಂಗ್ ಲಿವರೇಜ್ 4:1, 5:1, 3:1, ವೇರಿಯಬಲ್ ಕಾಸ್ಟ್ ಈಸ್ ಪರ್ಸೆಂಟೇಜ್ ಆಫ್ ಸೇಲ್ಸ್ ಅಂತ ಹೇಳಿದ್ದಾನೆ. 66.67, 75%, 50%, ಇನ್ಕಮ್ ಟ್ಯಾಕ್ಸ್ ರೇಟ್ ಈಸ್ 45% ಅಂತ ಹೇಳಿದ್ದಾನೆ. ಈಗ ಈ ಕ್ವಶನ್ ನಾವು ಹೆಂಗ್ ಮಾಡೋದು, ಏನ್ ಪ್ರಿಪೇರ್ ಮಾಡಬೇಕು? ನಾವು ಇನ್ಕಮ್ ಸ್ಟೇಟ್ಮೆಂಟ್ ಅನ್ನ ಪ್ರಿಪೇರ್ ಮಾಡೋದು. ನೋಡಿ, ನಮ್ಗೆ ಇನ್ಕಮ್ ಸ್ಟೇಟ್ಮೆಂಟ್ ಮಾಡಬೇಕು, ಕರೆಕ್ಟಾ? ಇದು ಪರ್ಟಿಕ್ಯುಲರ್ಸ್ ಅಂತ ಅನ್ಕೋಣ. ಓಕೆನಾ, ಇದು ಫರ್ಮ್ ಎ, ಫರ್ಮ್ ಬಿ, ಫರ್ಮ್ ಸಿ, ಕರೆಕ್ಟೇನಪ್ಪ? ಮೂರ್ ಫಾರ್ಮ್ದು ಇನ್ಕಮ್ ಸ್ಟೇಟ್ಮೆಂಟ್ ನ ಪ್ರಿಪೇರ್ ಮಾಡಬೇಕಂತೆ. ಮಾಡೋಣ. ಮಾಡದೆ ಹೆಂಗ್ ಬರುತ್ತೆ ಇನ್ಕಮ್ ಸ್ಟೇಟ್ಮೆಂಟ್ ಅಂತ ನೋಡೋಣ. ಇನ್ಕಮ್ ಸ್ಟೇಟ್ಮೆಂಟ್ ಅಲ್ಲಿ ಮೊದಲನೇದು ಸೇಲ್ಸ್. ಸೇಲ್ಸ್ ಅಲ್ಲಿ ವೇರಿಯಬಲ್ ಕಾಸ್ಟ್ ಅನ್ನ ಮೈನಸ್ ಮಾಡಬೇಕು. ಬರೋದು ಏನಾಗುತ್ತೆ? ಕಾಂಟ್ರಿಬ್ಯೂಷನ್ ಬರುತ್ತೆ, ಕರೆಕ್ಟಾ? ಕರೆಕ್ಟ್ ಸರ್. ಕಾಂಟ್ರಿಬ್ಯೂಷನ್ ಅಲ್ಲಿ ಫಿಕ್ಸ್ಡ್ ಕಾಸ್ಟ್ ಅನ್ನ ಮೈನಸ್ ಮಾಡಬೇಕು. ಇಬಿಐಟಿ ಮಾಡಿದ್ರೆ ಬರೋದು ಏನಪ್ಪಾ ಅಂದ್ರೆ ಇಬಿಐಟಿ. ಇಬಿಐಟಿ ನಲ್ಲಿ ಇಂಟ್ರೆಸ್ಟ್ ಮೈನಸ್ ಮಾಡಬೇಕು. ಮಾಡಿದ್ರೆ ಏನ್ ಬರುತ್ತೆ? ಇಬಿಟಿ ಬರುತ್ತೆ. ಇಬಿಟಿ ನಲ್ಲಿ ಟ್ಯಾಕ್ಸ್ 45% ಅಂತ ಹೇಳ್ತಾ ಇದ್ರೆ ಅದನ್ನು ಮೈನಸ್ ಮಾಡಿದ್ರೆ ಬರೋದು ಈಟ್ ಅಂತ ಹೇಳ್ತೀವಿ. ಇದು ನಮ್ಗೆ ಕರೆಕ್ಟ್ ಆಗಿರ್ತಕ್ಕಂತ ಇನ್ಕಮ್ ಸ್ಟೇಟ್ಮೆಂಟ್, ಕರೆಕ್ಟ್? ಆದ್ರೆ ಈ ಪ್ರಾಬ್ಲಮ್ ನಲ್ಲಿ ಅವನು ಕರೆಕ್ಟ್ ಆಗಿ ಸೇಲ್ಸ್ ಕೊಟ್ಟಿಲ್ಲ, ವೇರಿಯಬಲ್ ಕಾಸ್ಟ್ ಅಮೌಂಟ್ ಕೊಟ್ಟಿಲ್ಲ, ಕಾಂಟ್ರಿಬ್ಯೂಷನ್ ಗೊತ್ತಿಲ್ಲ, ಫಿಕ್ಸ್ ಕಾಸ್ಟ್ ಗೊತ್ತಿಲ್ಲ, ಇಬಿಐಟಿ ಗೊತ್ತಿಲ್ಲ, ಬಟ್ ಕೊಟ್ಟಿರೋದು ಒಂದೇ ಒಂದು ಐಟಮ್ ಏನದು? ಇಂಟ್ರೆಸ್ಟ್ ಅಂತ ಹೇಳ್ತೀವಿ, ಕರೆಕ್ಟ್? ಇಂಟ್ರೆಸ್ಟ್ ಎಷ್ಟೆಷ್ಟು ಕೊಟ್ಟಿದ್ದಾನೆ? 200, 300, 1000 ಕೊಟ್ಟಿದ್ದಾನೆ. ಇದು ಮೈನಸ್ ತಾನೆ ಮಾಡಬೇಕು, ಮೈನಸ್ ಮಾಡಿದ್ವಿ. ಈಗ ನಮಗೆ ಏನ್ ಮಾಡ್ಬೇಕಂತೆ? ಇನ್ಕಮ್ ಸ್ಟೇಟ್ಮೆಂಟ್ ನ ಫಿಲ್ ಇನ್ ದ ಬ್ಲಾಂಕ್ಸ್ ಮಾಡ್ಬೇಕು. ಹೌದಾ? ಫಿಲ್ ಇನ್ ದ ಬ್ಲಾಂಕ್ಸ್ ಮಾಡ್ಬೇಕು ಅಂದ್ರೆ ಫಸ್ಟ್ ನಾನೇನ್ ಮಾಡ್ತೀನಿ ಅಂದ್ರೆ ಫೈನಾನ್ಷಿಯಲ್ ಲಿವರೇಜ್ ಗೆ ಒಂದ್ ಫಾರ್ಮುಲಾ ಹಾಕ್ಬೇಕು. ಏನಪ್ಪ ಫೈನಾನ್ಷಿಯಲ್ ಲಿವರೇಜ್ ಫಾರ್ಮುಲಾ? ಇಬಿಐಟಿ ಡಿವೈಡೆಡ್ ಬೈ ಇಬಿಟಿ. ಕರೆಕ್ಟ್ ಏನಪ್ಪ? ಈಗ ನನ್ನ ಹತ್ರ ಇಬಿಟಿ ಗೊತ್ತಿಲ್ಲ, ಇಬಿಐಟಿ ಗೊತ್ತಿಲ್ಲ, ಈ ಫಾರ್ಮುಲಾ ಇಟ್ಕೊಂಡು ಏನ್ ಮಾಡ್ತೇವೆ ಪಿಂಡ? ಅದಕ್ಕೆ ನಾನೇನ್ ಮಾಡ್ತೀನಿ, ಈ ಫಾರ್ಮುಲಾಗೆ ಆಲ್ಟರ್ನೇಟಿವ್ ಆಗಿ ಇಬಿಐಟಿ ಡಿವೈಡೆಡ್ ಬೈ ಇಬಿಐಟಿ ಮೈನಸ್ ಇಂಟ್ರೆಸ್ಟ್ ಅಂತ ಹೇಳ್ತೀನಿ. ಓಕೆನಾ? ನೋಡಿ, ಇಬಿಟಿ ಅಂದ್ರೂ ಒತ್ತೆ, ಇಬಿಐಟಿ ಮೈನಸ್ ಇಂಟ್ರೆಸ್ಟ್ ಅಂದ್ರೂ ಒತ್ತೆ, ಕರೆಕ್ಟಾ? ಈಗ ನಾವೇನ್ ಮಾಡಂದ್ರೆ ಲೆಟ್ ಅಸ್ ಅಸ್ಯೂಮ್ ಇಬಿಐಟಿ ನ ಎಕ್ಸ್ ಅಂತ ಅನ್ಕೋಣ. ಈಗ ನಮಗೆ ಫರ್ಮ್ ಎದು, ಫರ್ಮ್ ಬಿದು, ಫರ್ಮ್ ಸಿದು ತಗೋಣ. ಫರ್ಮ್ ಸಿದು ಈಗ ನಮ್ಗೆ ಇಬಿಐಟಿ ಗೊತ್ತಿಲ್ಲ, ಇಬಿಐಟಿ ನ ಏನಂತ ಅನ್ಕೊಳ್ತಾ ಇದೀವಿ? ಎಕ್ಸ್ ಅಂತ ಅನ್ಕೊಳ್ತಾ ಇದೀವಿ. ಎಕ್ಸ್ ಮೈನಸ್ ಎಷ್ಟು ಅಂತ ಹೇಳ್ತಾ ಇದ್ದಾನೆ? 200 ಇಂಟ್ರೆಸ್ಟ್, ಕರೆಕ್ಟ್ ಏನಪ್ಪ? ಕರೆಕ್ಟ್ ಸರ್. ಒಂದ್ ನಿಮಿಷ. ಎಕ್ಸ್ ಡಿವೈಡೆಡ್ ಬೈ ಎಕ್ಸ್ ಮೈನಸ್ 200. ಆದ್ರೆ ನಮ್ಗೆ ಇದು ಫಾರ್ಮುಲಾ ಏನಕ್ಕಪ್ಪ? ಫೈನಾನ್ಶಿಯಲ್ ಲಿವರೇಜ್, ಕರೆಕ್ಟ್? ಫೈನಾನ್ಶಿಯಲ್ ಲಿವರೇಜ್ ಎ ಕಂಪನಿ ಎಷ್ಟು ಕೊಟ್ಟಿದ್ದಾನೆ? 3:1 ಅಂತ ಹೇಳಿದ್ದಾರೆ. ನೋಡಿ, 3:1 ಅಂತ ಹೇಳಿದ್ರೆ 3:1 ಅಂತ ಅರ್ಥ. ಏನದು? 3:1 ಅಂತ ಅರ್ಥ. ಈಗ ನೋಡಿ, ಫೈನಾನ್ಶಿಯಲ್ ಲಿವರೇಜ್ 3:1 ಅಂತ 3:1 ಅಂತ ಅವನೇ ಕೊಟ್ಟಿದ್ದಾನೆ. ಇಬಿಐಟಿ ನ ಎಕ್ಸ್ ಅನ್ಕೊಂಡಿದ್ವಿ, ಎಕ್ಸ್ ಮೈನಸ್ 200 ಇಬಿಐಟಿ ಮೈನಸ್ ಇಂಟ್ರೆಸ್ಟ್ ಮಾಡ್ಕೊಂಡಿದ್ವಿ.
ಈಗ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡ್ಕೋಣ 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 ಹಾಗಾದ್ರೆ ನಾವು 3 ಇಂಟು x ಎಷ್ಟು ಆಗುತ್ತಪ್ಪ 3x ಪ್ಲಸ್ ಇಂಟು ಮೈನಸ್ ಏನೋ ಮೈನಸ್ 3 ಇಂಟು 2 ಅಂದ್ರೆ 6 ಅಂದ್ರೆ x is equals to x into 1 is x ಕರೆಕ್ಟ್ ಅಲ್ಲಪ್ಪ ಈಗ ಈ ಪ್ಲಸ್ x ನ ಈ ಕಡೆ ಬಂದ್ರೆ ಏನಾಗುತ್ತೆ ಮೈನಸ್ x ಆಗುತ್ತೆ ಈ ಮೈನಸ್ 600 ಈ ಕಡೆ ಬಂದ್ರೆ ಏನಾಗುತ್ತೆ ಪ್ಲಸ್ 600 ಆಗುತ್ತೆ 3x ಅಲ್ಲಿ 1x ಅಂದ್ರೆ ಎಷ್ಟು ಇರುತ್ತೆ 2x ಹಾಗಾದ್ರೆ 600 3x is equals to 600 divided by 2 is equals to 300 ಆಗುತ್ತೆ ಅಲ್ಲಿಗೆ EBIT ಯಾವುದಕ್ಕೆ ಬಂತು ಕಂಪನಿ ಎ ದು ಬಂತು ಕರೆಕ್ಟ್ ಆ ಈಗ ಕಂಪನಿ ಎ ದು 300 ರೂಪೀಸ್ ಬಂತು 300 ಅಲ್ಲಿ 200 ಅಂದ್ರೆ EBIT ಎಷ್ಟು ಬರುತ್ತೆ 100 ಬರುತ್ತೆ ಈಜಿ ಆಗಿ ಬಂದ್ಬಿಡ್ತು ಕರೆಕ್ಟ್ ಆ ಕರೆಕ್ಟ್ ಈಗ ಅದೇ ತರ ಬಿ ಕಂಪನಿ ಮಾಡಿ ಬಿ ಕಂಪನಿ ದು ಫೈನಾನ್ಷಿಯಲ್ ಲಿವರೇಜ್ 4:1 ಅಂತ ಹೇಳಿದಾನೆ 4:1 x ಮೈನಸ್ ಎಷ್ಟು ಇದೆ ಇಲ್ಲಿ 300 ಕರೆಕ್ಟ್ ಆ ಈಗ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡ್ತರೆ 4 ಇಂಟು x ಇಸ್ 4x ಪ್ಲಸ್ ಇಂಟು ಮೈನಸ್ ಮೈನಸ್ 4 3 ಇಸ್ 1200 1 ಇಂಟು x ಇಸ್ 1x ಈಗ 4x ಅಲ್ಲಿ ಪ್ಲಸ್ ಈ ಕಡೆ ಬಂದ್ರೆ ಮೈನಸ್ x ಮೈನಸ್ ಈ ಕಡೆ ಬಂದ್ರೆ ಪ್ಲಸ್ 1200 3x ಇಸ್ ಈಕ್ವಲ್ಸ್ ಟು 1200 x is equals to 1200 divided by 3 400. so EBIT ಎಷ್ಟು ಆಗುತ್ತಪ್ಪ 400 ಆಗುತ್ತೆ ಇದು ಬಿ ಕಂಪನಿ ಬಂತು ಕರೆಕ್ಟ್ ಆ ಸೋ ಈಗ ಬಿ ಕಂಪನಿ ಬಂತು ಎಷ್ಟು ಇದೆಯಪ್ಪ EBIT 400 ರೂಪೀಸ್ ಇದೆ ಅಲ್ಲಿಗೆ 400 minus 300 EBIT is 100 ಅದೇ ತರ ಸಿ ಕಂಪನಿ ಮಾಡಣ ಸಿ ಕಂಪನಿ ಟು ಫೈನಾನ್ಷಿಯಲ್ ಲಿವರೇಜ್ 2:1 ಅಂದ್ರೆ 2:1 x ಮೈನಸ್ 1000 ಕರೆಕ್ಟ್ ಏನಪ್ಪ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದ್ರೆ 2 ಇಂಟು x ಇಸ್ 2x ಮೈನಸ್ 2000 ಇಸ್ ಈಕ್ವಲ್ಸ್ ಟು x 2x ಮೈನಸ್ x ಇಸ್ ಈಕ್ವಲ್ಸ್ ಟು 2000 ಸೊ x ಇಸ್ ಈಕ್ವಲ್ಸ್ ಟು 2000 ಸೊ ಅಲ್ಲಿಗೆ EBIT ಆಫ್ ಫ್ರಮ್ ಸಿ ಇಸ್ 2000 ರೂಪೀಸ್ ಕರೆಕ್ಟ್ ಏನಪ್ಪ ಅಲ್ಲಿಗೆ ನಮಗೆ EBIT ಬಂತು EBIT ಬಂತು ಕರೆಕ್ಟ್ ಏನಪ್ಪ ಈಗ EBIT ಬಂದ್ರೆ ಟ್ಯಾಕ್ಸ್ 45% ಅಂದ್ರೆ 45 ಇದು 45 ಇದು 450 ಇದು 55 ಇದು 55 ಇದು 550 ಅಂತ ಬರ್ಕೊಳ್ತು ಕರೆಕ್ಟ್ ಆ ಸಕತ್ ಈಜಿ ಆಗಿದೆ ಬಟ್ ಇಲ್ಲಿಂದ ಮೇಲಕ್ಕೆ ಹೆಂಗ್ ಮಾಡೋದು ಅದೇ ಗೊತ್ತಿಲ್ಲ ಬಟ್ ನನ್ನ ಹತ್ರ ಒಂದು ಫಾರ್ಮುಲಾ ಇದೆ ಏನದು ಅಂತ ಹೇಳಿದ್ರೆ ಆಪರೇಟಿಂಗ್ ಲಿವರೇಜ್ ಏನಿದು ಆಪರೇಟಿಂಗ್ ಲಿವರೇಜ್ ಇಸ್ ಈಕ್ವಲ್ಸ್ ಟು ಕಾಂಟ್ರಿಬ್ಯೂಷನ್ ಡಿವೈಡೆಡ್ ಬೈ ಇಬಿಐ ಕರೆಕ್ಟ್ ಏನಪ್ಪ ಕರೆಕ್ಟ್ ಸರ್ ನಮಗೆ ಆಪರೇಟಿಂಗ್ ಲಿವರೇಜ್ ಅವನೇ ಕೊಟ್ಟಿದ್ದಾನೆ ಎಕ್ಸ್ ಕಂಪನಿದು 4:1 ಅಂತ ಹೇಳಿದ್ದಾನೆ ಕಾಂಟ್ರಿಬ್ಯೂಷನ್ ಎಷ್ಟು ಅಂತ ಗೊತ್ತಿಲ್ಲ ಇಬಿಐಟಿ ಎಷ್ಟು ಬಂದಿದೆ 300 ಇದೆ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದ್ರೆ ಕಾಂಟ್ರಿಬ್ಯೂಷನ್ ಇಸ್ ಈಕ್ವಲ್ಸ್ ಟು 1200 ಕರೆಕ್ಟ್ ಏನಪ್ಪ ಎಸ್ ಆರ್ ನೋ ಅಲ್ಲಿಗೆ ಎ ಕಂಪನಿದು ಕಾಂಟ್ರಿಬ್ಯೂಷನ್ 1200 ನೋಡಿ ಕಾಂಟ್ರಿಬ್ಯೂಷನ್ 1200 ಇಬಿಐಟಿ 300 ಫಿಕ್ಸ್ ಕಾಸ್ಟ್ ಎಷ್ಟು ಇರುತ್ತೆ 900 ಇರುತ್ತೆ ಕರೆಕ್ಟ್ 1200 ಅಲ್ಲಿ ಎಷ್ಟು ಮೈನಸ್ ಮಾಡಿದ್ರೆ 300 ಬರುತ್ತೆ 900 ಮೈನಸ್ ಮಾಡಿದ್ರೆ 300 ಅದಕ್ಕೆ ಇದನ್ನು ಕ್ಯಾಲ್ಕುಲೇಟ್ ಮಾಡೋದು ಅದೇ ತರ ಬಿ ಫಾರ್ಮ್ 5:1 ಇಸ್ ಈಕ್ವಲ್ಸ್ ಟು ಕಾಂಟ್ರಿಬ್ಯೂಷನ್ ಡಿವೈಡೆಡ್ ಬೈ ಇಬಿಐಟಿ ಇಸ್ 400 ಹಾಗಾದ್ರೆ ಕಾಂಟ್ರಿಬ್ಯೂಷನ್ ಇಸ್ ಈಕ್ವಲ್ಸ್ ಟು 2000 ರೂಪೀಸ್ ಬಂತು ಕರೆಕ್ಟ್ ಆ ಈಗ ಬಿ ಕಂಪನಿ ಇದು ಕಾಂಟ್ರಿಬ್ಯೂಷನ್ 2000 ನಿಮಗೆ 2000 ಅಲ್ಲಿ 400 ಬರಬೇಕು ಅಂದ್ರೆ ಎಷ್ಟು ಮೈನಸ್ ಮಾಡಬೇಕು 1600 ಮಾಡಬೇಕು ಅಲ್ಲಿಗೆ ಫಿಕ್ಸ್ ಕಾಸ್ಟ್ ಬರುತ್ತೆ ಸಿ ಕಂಪನಿದು 3:1 ಇದೆ ಏನೋ ಆಪರೇಟಿಂಗ್ ಲಿವರೇಜ್ ಕಾಂಟ್ರಿಬ್ಯೂಷನ್ ಡಿವೈಡೆಡ್ ಬೈ ಇಬಿಐಟಿ ಎಷ್ಟು 2000 ಇದೆ ಹಾಗಾದ್ರೆ ಕಾಂಟ್ರಿಬ್ಯೂಷನ್ ಇಸ್ ಈಕ್ವಲ್ಸ್ ಟು 6000 ಆಯ್ತು ಕರೆಕ್ಟ್ ಆ ಸರಿ ಸರ್ ಈಗ ನಿಮಗೆ ಕಾಂಟ್ರಿಬ್ಯೂಷನ್ ನೇ 6000 ಅಂತ ಹೇಳಿದ್ರೆ ಇದು 2000 ಬರಬೇಕು ಇದು ಎಷ್ಟಾಗಿರ್ಬೇಕು ಎಲ್ಲ ಬಂದ್ಬಿಡ್ತು ಈಗ ಎಷ್ಟೇ ಇದೆ ಸೇಲ್ಸ್ ಇದೆ ವೇರಿಯಬಲ್ ಕಾಸ್ಟ್ ಇದೆ
ಬಟ್ ಪಾಯಿಂಟ್ ಪ್ರಾಬ್ಲಮ್ ನಲ್ಲಿ ಏನ್ ಹೇಳಿದ್ದಾನೆ ಅಂದ್ರೆ ವೇರಿಯಬಲ್ ಕಾಸ್ಟ್ ಈಸ್ ಪರ್ಸೆಂಟೇಜ್ ಆನ್ ಸೇಲ್ಸ್ 66.67 75% 50% ಅಂತ ಹೇಳಿದ್ದಾರೆ ನಿಮಗೆ ಒಂದು ಪಾಯಿಂಟ್ ಹೇಳ್ಕೊಡ್ತೀನಿ ಇದು ಚೆನ್ನಾಗಿ ನಾಪಕ ಇಟ್ಕೊಳ್ಳಿ ನೋಡಿ ಸೇಲ್ಸ್ 100 ರೂಪಾಯಿ ಇದ್ದಾಗ ವೇರಿಯಬಲ್ ಕಾಸ್ಟ್ ಎಷ್ಟಂತೆ ಎಕ್ಸ್ ಕಂಪನಿ ಎ ಕಂಪನಿದು 66.66% ಅಲ್ಲಿಗೆ ಕಾಂಟ್ರಿಬ್ಯೂಷನ್ ಎಷ್ಟು ಬಂದಿರುತ್ತೆ 33.33% ಕರೆಕ್ಟ್ ಏನಪ್ಪ ಈಗ ಇಲ್ಲಿ ಕಾಂಟ್ರಿಬ್ಯೂಷನ್ 1200 ರೂಪೀಸ್ ಕಾಂಟ್ರಿಬ್ಯೂಷನ್ ಎಷ್ಟಕ್ಕೆ ಈಕ್ವಲ್ ಆಗಿರುತ್ತೆ 33.33% ಇರುತ್ತೆ ವಾಟ್ ಈಸ್ ಫಾರ್ 100 ಸೇಲ್ಸ್ 3600 ರೈಟ್ ಕ್ಲೀನ್ ಆಗಿ ಹೇಳೋ ಓ ಸರ್ 3600 3600 ರೂಪಾಯಿ ಅಲ್ಲಿಗೆ ನಮಗೆ ಏನು ಬಂತು ಸೇಲ್ಸ್ ಬಂತು ಕರೆಕ್ಟಾ ಈಗ 3600 ಸೇಲ್ಸ್ ಕಾಂಟ್ರಿಬ್ಯೂಷನ್ ಎಷ್ಟಿದೆಪ್ಪ 1200 ಹಾಗಾದ್ರೆ ವೇರಿಯಬಲ್ ಕಾಸ್ಟ್ ಎಷ್ಟಿರುತ್ತೆ 2400 ರೂಪೀಸ್ ಇರುತ್ತೆ 2400 ರೂಪೀಸ್ ಇರುತ್ತೆ ಕರೆಕ್ಟಾ ಅಲ್ಲಿಗೆ 1200 ಕಾಂಟ್ರಿಬ್ಯೂಷನ್ ಬಂತು ಬಂದಾಯ್ತು ಈಗ ಇದು ಎಕ್ಸ್ ಕಂಪ್ನಿದ ಆಯ್ತು ವೈ ಕಂಪ್ನಿದು 2000 ರೂಪೀಸ್ ಕಾಂಟ್ರಿಬ್ಯೂಷನ್ ಎಷ್ಟು ಪರ್ಸೆಂಟ್ ಅಂತ ಹೇಳ್ತಿದ್ದಾನೆ 75 ಆದ್ರೆ 100 ಎಷ್ಟು ಆಗುತ್ತೆ 2600 75 2000 ಕಾಂಟ್ರಿಬ್ಯೂಷನ್ 6000 ಯಾವ್ದಾದ್ರು ಒಂದ್ ಕಂಡು ಹಿಡಿದ್ರು ಇನ್ನೊಂದು ಬರುತ್ತದೆ ನೆಕ್ಸ್ಟ್ ನೋಡಿ ಕಾಂಟ್ರಿಬ್ಯೂಷನ್ 6000 ಹೌದಾ ಇಲ್ಲಿ 50% ಅಂತ ಹೇಳ್ತಾ ಇದ್ದಾರೆ ಅಂದ್ರೆ 50% ಕಾಂಟ್ರಿಬ್ಯೂಷನ್ 100% ಎಷ್ಟ್ ಆಗೋದ್ರೆ 12000 ಆಗುತ್ತೆ ಕರೆಕ್ಟ್ ಹಾಗಾದ್ರೆ ಸೇಲ್ಸ್ 12000 ಆದ್ರೆ ಇದು 6000 ಬರಬೇಕು ಅಂದ್ರೆ ಎಷ್ಟ್ ಆಗುತ್ತೆ ಇದು ಇದು ಕೂಡ 6000 ಇದೇ ಇನ್ಕಮ್ ಸ್ಟೇಟ್ಮೆಂಟ್ ಇಬಿಐಟಿ ಇಂಡೈರೆಕ್ಟ್ ಪ್ರಾಬ್ಲಮ್ ಈ ತರ ಕೇಳುವಂತ ಸಾಧ್ಯತೆಗಳು ಇರುತ್ತೆ ನೋಡೋದಕ್ಕೆ ತುಂಬಾ ಕಷ್ಟ ಅನ್ಸುತ್ತೆ ಅಲ್ವಾ ಏನು ಅರ್ಥ ಆಗಲ್ಲ ಎಲ್ಲಿಂದ ಮಾಡಬೇಕು ಗೊತ್ತಿಲ್ಲ ಬಟ್ ಫಾರ್ಮುಲಾ ಕ್ಲೀನ್ ಆಗಿ ಅರ್ಥ ಮಾಡ್ಕೊಂಡ್ರೆ ಒಂದ್ಸರಿ ನಿಮ್ಗೆ ಇಬಿಐಟಿ ಬಂತು ಅಂತ ಇಟ್ಕೊಳ್ಳಿ ಆಮೇಲಿಂದ ಆಪರೇಟಿಂಗ್ ಲಿವರೇಜ್ ಈಸಿಯಾಗಿ ಬಂದ್ಬಿಡುತ್ತೆ ಮಿಕ್ಕಿದ್ದು ಈಸಿಯಾಗಿ ಕಾಮನ್ ಸೆನ್ಸ್ ಇಂದ ಅರ್ಥ ಮಾಡ್ಕೊಳ್ಬೇಕಾಗುತ್ತೆ ಅರ್ಥ ಆಯ್ತಾ ಎಲ್ಲರಿಗೂ